ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಆಡಳಿತಾರೂಢ ಪಕ್ಷವೂ ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳು ಒಂದೊಂದು ರೀತಿಯ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಪ್ರಾದೇಶಿಕ ಪಕ್ಷ ವಿಶೇಷವಾಗಿ ಪ್ರಚಾರಕ್ಕೆ ಇಳಿದು ಜನರ ಮನದಾಳದಲ್ಲಿ ಉಳಿದು ಮತಗಿಟ್ಟಿಸಿಕೊಳ್ಳಲು ಶತಪ್ರಯತ್ನ ನಡೆಸುತ್ತಿವೆ. ಜನತಾ ಜಲಧಾರಿ ಪಂಚರತ್ನ ರಥಯಾತ್ರೆ ನಡೆಸಿದ ಜೆಡಿಎಸ್ ಪಕ್ಷ ಈಗ ಎಲ್ಇಡಿ ಯಾತ್ರೆ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಎಲ್ಇಡಿ ಯಾತ್ರೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪಂಚರತ್ನ ಯಾತ್ರೆಯ ನಂತರ ಪಕ್ಷದಿಂದ ದೂರ ಉಳಿದಿದ್ದ ಮುಖಂಡರು ಕಾರ್ಯಕರ್ತರು ಪಕ್ಷದತ್ತ ಮುಖ ಮಾಡುವಂತಾಗಿದೆ. ಪಂಚರತ್ನ ಯಾತ್ರೆಗೆ ಜನಸಾಗರವೇ ಹರಿದು ಬರುತ್ತಿದೆ. ಈ ಬಾರಿ ಸ್ವಂತ ಬಲದ ಮೇಲೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದರು. ಸಂಚಾರ ಮಾಡುತ್ತಿದೆ. ಇವತ್ತು ಭೋಗನಂದೀಶ್ವರ ಸನ್ನಿಧಿಯಲ್ಲಿ ಪೂಜೆ ಮಾಡಿಸೋದ್ರ ಮೂಲಕ ಆ ಒಂದು ವಾಹನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಇನ್ನು ಇಂದಿನಿಂದ ಅದು ಇಡೀ ಕ್ಷೇತ್ರದಲ್ಲಿ ಪಂಚರತ್ನ ಯೋಜನೆ ಅಂದ್ರೇನು, ಯಾವ ರೀತಿ ಜನರ ಸಂಕಷ್ಟ ಇದೆ, ಯಾವ ರೀತಿ ಅದನ್ನು ಇದು ಮಾಡಬೇಕು ಅನ್ನೋದ್ರ ಜೊತೆಗೆ ಮೊನ್ನೆ ನಡೆದಂಥ ಕುಮಾರಸ್ವಾಮಿಯವರ ರಥಯಾತ್ರೆ ಏನಿದೆ ಅದರ ಕ್ಲಿಪ್ಪಿಂಗ್ಸು ಹಾಕ್ಕೊಂಡು ಮತ್ತು ಜನತಾ ಜಲಧಾರೆ ಜಲಮೂಲಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತೇವೆ, ಯಾವ ರೀತಿ ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಈ ರಾಜ್ಯವನ್ನು ಸುಭಿಕ್ಷವಾಗಿ ಆಗೋದಕ್ಕೆ ಕಾರ್ಯಕ್ರಮಗಳು ಏನೇನಿದೆ ಅನ್ನೋ ಎಲ್ಲವನ್ನು ಅದರಲ್ಲಿ ಬಿತ್ತರಗೊಳಿಸ್ತಾರೆ. ಈ ವಾಹನ ಇಂದಿನಿಂದ ಇಡೀ ಕ್ಷೇತ್ರದಂತ ಸಂಚಾರ ಮಾಡುತ್ತೆ. ಇದರ ಸದುಪಯೋಗವನ್ನು ಪಡ್ಕೋಬೇಕು. ಜೊತೆಗೆ ಪಂಚರತ್ನ ಯೋಜನೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕೂಡ ಭಾಳ ಸೊಗಸಾದ ಚಿತ್ರಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮತದಾರರ ಮನಪರಿವರ್ತನೆ ಆಗ್ತದೆ. 2023 JDS ಸರ್ಕಾರ ರಾಜ್ಯದಲ್ಲಿ ಬರಲಿಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗ್ತದೆ ನಾನಾದರೂ ಭಾವಿಸಿದ್ದೇನೆ. ಇಂದಿನಿಂದ ಭೋಗನಂದೇಶ್ವರನ ಆಶೀರ್ವಾದದಿಂದ ಈ ಕ್ಷೇತ್ರ ಜನತೆಯ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೋರ್ತಾ. ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ಪಂಚರತ್ನ ಯೋಜನೆಗಳಲ್ಲೇನಿದೆ, ಹೇಗೆ ಆ ಯೋಜನೆಗಳು ಜನರ ಹತ್ತಿರದ ಬೇಡಿಕೆಗಳಾಗಿವೆ, ಅವೆಲ್ಲವನ್ನು ಸರಳೀಕರಣಗೊಳಿಸಿ ಹೇಗೆ ಜನರಿಗೆ ನೀಡುತ್ತೇವೆ ಅನ್ನೋ ಮಾಹಿತಿಯನ್ನ ಹೊತ್ತು ತರುತ್ತಿರುವ ಎಲ್ಇಡಿ ಯಾತ್ರೆ ಇವತ್ತಿನಿಂದ ಚುನಾವಣೆ ನಡೆಯುವವರೆಗೂ ಪ್ರತಿ ಹಳ್ಳಿಯಲ್ಲಿ ಸಂಚರಿಸಿ ವಿವರಣೆ ನೀಡಲಿದೆ ಎಂದರು. 27/11/2022 ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಎಲ್ರಿಗೂ ಕಂಡಿದೆ. ಈಗ ಅದರ ಜೊತೆಗೆ ಅವತ್ತು ಪಾಂಪ್ಲೆಟ್ ಕೊಡುವ ಮುಖಾಂತರ, ಕುಮಾರಣ್ಣವರ ಒಂದು ಭಾಷಣ ಮುಖಾಂತರ, ನಮ್ಮ ಬಚ್ಚೇಗೌಡರ ಭಾಷಣದ ಮುಖಾಂತರ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮನ ತಾವೆಲ್ಲ ಜನಗಳು ಕೇಳಿದರು. ಈಗ ಅದನ್ನೇ ನಾವು ವಿಡಿಯೋ ರೂಪದಲ್ಲಿ ಎಲ್ಇಡಿ ವಾಹನದಲ್ಲಿ ಆ ಪಂಚರತ್ನ ಉದ್ದೇಶ, ಆ ಪಂಚರತ್ನ ಅಂದರೆ ಏನು, ಯಾವ್ಯಾವ ರೀತಿ, ಯಾಕಂದರೆ ನಾವು ಪಾಂಪ್ಲೆಟಲ್ಲಿ 5 ಪಂಚರತ್ನಗಳಂತ ಹೇಳಿದ್ವಿ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಉಚಿತ ಉದ್ಯೋಗ, ಮತ್ತು ರೈತ ಚೈತನ್ಯ, ಮತ್ತು ಇರ್ತಕ್ಕಂಥ ಎಲ್ಲ ಹೇಳಿದ್ವಿ. ಈಗ ಅದರಲ್ಲಿ ಈ ಎಲ್ ಇ ಡಿಯಲ್ಲಿ ಅದರ ಒಂದು ಉದ್ದೇಶಗಳನ್ನ ಕ್ಲೀನಾಗಿ ಒಂದು ವಿಡಿಯೋ ಮುಖಾಂತರ, ಒಂದು ವಿಡಿಯೋ ಬಂದು 5 5 ಪಂಚರತ್ನಗಳ ವಿಡಿಯೋಗಳನ್ನು ಮಾಡಿ ಜನಗಳಿಗೆ ಯಾವ ರೀತಿ ನಾವು ಮನೆ ಸೃಷ್ಟಿ ಮಾಡಿಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ, ರೈತ ಚೈತನ್ಯ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ ಇ ಡಿ ವಾಹನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅರ್ಪಿಸಿದೆ ಬಂದಿದೆ. ಈಗ ನಂದಿ ಭೋಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈ ನಂದಿ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ 252 ಬೂತ್ಗಳ ಹಳ್ಳಿಗಳಿಗೆ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳಿಗೂ, ಎಲ್ಲ ವಾರ್ಡ್ಗೂ, ಎಲ್ಲ ಪಂಚಾಯತಿಗಳಿಗೂ, ಎಲ್ಲ ಹೋಬಳಿಗೂ ಸಹ ಇದು ಒಂದೊಂದು ಗ್ರಾಮದಲ್ಲಿ ಅರ್ಧರ್ಧ ಗಂಟೆ ಜನಗಳಿಗೆ ವಿಡಿಯೋ ತೋರಿಸುವ ಮುಖಾಂತರ ಪಂಚರತ್ನಗಳ ಉಪಯೋಗವನ್ನು ಪಡಿಸ್ಕೊಳ್ಳಿ. ಮುಂದಿನ ನಮ್ಮ ಜಾತ್ಯತೆ ಜನತೆಗಳದಕ್ಕೆ ನೀವು ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ 123 ಸ್ಥಾನಗಳನ್ನು ಗೆಲ್ಲಿಸಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ವಾಹನ ಬಂದಿದೆ. ಅದನ್ನು ಎಲ್ಲ ಸಾರ್ವಜನಿಕರು, ನಮ್ಮ ಜಾತ್ಯತೆ ಜನತೆಗಳ ಮುಖಂಡರು, ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಸದುಪಯೋಗ ಪಡಿಸ್ಕೊಬೇಕು. ಮನೆ ಮನೆಗೆ ಪಂಚರತ್ನ ಪಾಂಪ್ಲೆಟ್ ಮತ್ತೆ ಈ ವಾಹನದ ಉದ್ದೇಶವನ್ನು ತಿಳಿಸಿಕೊಡಬೇಕು ಅಂತ ಎಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತೀವಿ ಸರ್. ಈ ವೇಳೆ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಾಕಾಂತ್, ನಗರಸಭಾ ಉಪಾಧ್ಯಕ್ಷೆ ವೀಣಾರಾಮು, ಕೆಆರ್ ರೆಡ್ಡಿ, ಚನ್ನಕೃಷ್ಣಪ್ಪ ಇತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.